ಎಲ್ರಿಗೂ ನಮಸ್ಕಾರ. ಸಂಗೀತ ಕಲಾಸಿರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸಂಗೀತ ಕೊಡೋರು ಸ್ನೇಹಿತರೆ. ಇವತ್ತು ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೇವೆ. ನಿಮಗೆಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿಗೆ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿ ಸುಮಾರು 77 ಸಂವತ್ಸರಗಳೇ ಕಳೆದಿವೆ. ಈ ಸ್ವಾತಂತ್ರ್ಯಕ್ಕೋಸ್ಕರ ಅದೆಷ್ಟು ಜನ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೋ, ಅದೆಷ್ಟು ರಕ್ತದ ನದಿಗಳು ಹರಿದಿವೆಯೋ. ಹಾಗಾಗಿ ನಾವು ಈ ಸ್ವಾತಂತ್ರ್ಯವನ್ನು ಸಂಭ್ರಮಿಸುವುದು ಮಾತ್ರವಲ್ಲದೆ ಅದನ್ನು ಜವಾಬ್ದಾರಿಯುತವಾಗಿ ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಇಂದಿನ ಸಂಚಿಕೆಯಲ್ಲಿ ಒಂದು ಹಾಡನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೇಶಾಭಿಮಾನವನ್ನು ನಮ್ಮಲ್ಲಿ ತುಂಬುವಂಥ ಹಾಡಿದು, ಮೂಲತಃ ಸಂಸ್ಕೃತ ಭಾಷೆಯಲ್ಲಿದೆ, ಭವತು ಭಾರತಂ ಅನ್ನೋ ಹಾಡು. ನಮ್ಮ ದೇಶ ಭಾರತವಾಗಲಿ, ಅದೆಂಥ ಭಾರತವಾಗಲಿ, ಅಖಂಡ ಭಾರತವಾಗಬೇಕು. ಈ ಅಖಂಡ ಭಾರತ ಹೇಗೆ ಆಗಬೇಕು ಅನ್ನೋದನ್ನು 5 ಚರಣಗಳಲ್ಲಿ ಈ ಹಾಡಲ್ಲಿ ಹೇಳಿದ್ದಾರೆ, ತುಂಬ ಸುಂದರವಾಗಿ ಹೇಳಿದ್ದಾರೆ. ನಾನೇನಾದರೂ ಪದಗಳಲ್ಲಿ ತಪ್ಪು ಮಾಡಿದರೆ ಕ್ಷಮೆ ಇರಲಿ. ಈ ಒಂದು ಹಾಡಿನ ಬಗ್ಗೆ ನಿಮಗೆ ಏನಾದರೂ ಇನ್ನಷ್ಟು ಮಾಹಿತಿಗಳು ಗೊತ್ತಿದ್ರೆ ಅದನ್ನು ದಯವಿಟ್ಟು ನಿಮ್ಮ ಕಮೆಂಟಲ್ಲಿ ತಿಳಿಸಿ. ಹಾಗೂ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಪ್ರೀತಿಗೆ, ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಚಿರಋಣಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಭಗವಂತನ ಹತ್ರ ಕೇಳ್ಕೊಳ್ತೀನಿ. ಶಕ್ತಿ ಸಂಭೃತಂ ಯುಕ್ತಿ ಸಂಭೃತಂ, ಶಕ್ತಿ ಸಂಭೃತಂ ಯುಕ್ತಿ ಸಂಭೃತಂ, ಶಕ್ತಿ ಯುಕ್ತಿ ಸಂಭೃತಂ ಭವತು ಭಾರತಂ, ಶಕ್ತಿ ಯುಕ್ತಿ ಸಂಭೃತಂ ಭವತು ಭಾರತಂ, ಭಾರತಂ ಭಾರತಂ ಭವತು ಭಾರತಂ, ಭಾರತಂ ಭಾರತಂ ಭವತು ಭಾರತಂ. ಶಸ್ತ್ರಧಾರಕಂ ಶಾಸ್ತ್ರಧಾರಕಂ, ಶಸ್ತ್ರಧಾರಕಂ ಶಾಸ್ತ್ರಧಾರಕಂ, ಶಸ್ತ್ರಶಾಸ್ತ್ರಧಾರಕಂ ಭವತು ಭಾರತಂ, ಶಸ್ತ್ರಶಾಸ್ತ್ರಧಾರಕಂ ಭವತು ಭಾರತಂ, ಭಾರತಂ ಭಾರತಂ ಭವತು ಭಾರತಂ, ಭಾರತಂ ಭಾರತಂ ಭವತು ಭಾರತಂ. ರೀತಿ ಸಂಸ್ಕೃತಂ ನೀತಿ ಸಂಸ್ಕೃತಂ, ರೀತಿ ಸಂಸ್ಕೃತಂ ನೀತಿ ಸಂಸ್ಕೃತಂ, ರೀತಿ ನೀತಿ ಸಂಸ್ಕೃತಂ ಭವತು ಭಾರತಂ, ರೀತಿ ನೀತಿ ಸಂಸ್ಕೃತಂ ಭವತು ಭಾರತಂ, ಭಾರತಂ ಭಾರತಂ ಭವತು ಭಾರತಂ, ಭಾರತಂ ಭಾರತಂ ಭವತು ಭಾರತಂ. ಕರ್ಮನೈಷ್ಠಿಕಂ ಧರ್ಮನೈಷ್ಠಿಕಂ, ಕರ್ಮನೈಷ್ಠಿಕಂ ಧರ್ಮನೈಷ್ಠಿಕಂ, ಕರ್ಮ ಧರ್ಮನೈಷ್ಠಿಕಂ ಭವತು ಭಾರತಂ, ಕರ್ಮ ಧರ್ಮನೈಷ್ಠಿಕಂ ಭವತು ಭಾರತಂ, ಭಾರತಂ ಭಾರತಂ ಭವತು ಭಾರತಂ, ಭಾರತಂ ಭಾರತಂ ಭವತು ಭಾರತಂ. ಭಕ್ತಿ ಸಾಧಕಂ ಮುಕ್ತಿ ಸಾಧಕಂ, ಭಕ್ತಿ ಸಾಧಕಂ ಮುಕ್ತಿ ಸಾಧಕಂ, ಭಕ್ತಿ ಮುಕ್ತಿ ಸಾಧಕಂ ಭವತು ಭಾರತಂ, ಭಕ್ತಿ ಮುಕ್ತಿ ಸಾಧಕಂ ಭವತು ಭಾರತಂ, ಭಾರತಂ ಭಾರತಂ ಭವತು ಭಾರತಂ, ಭಾರತಂ ಭಾರತಂ ಭವತು ಭಾರತಂ, ಭಾರತಂ ಭಾರತಂ ಭವತು ಭಾರತಂ, ಭಾರತಂ ಭಾರತಂ ಭವತು ಭಾರತಂ. ಈ ಹಾಡಲ್ಲಿ ನಮ್ಮ ದೇಶ ಹೇಗಿರಬೇಕು, ಯಾವ ಭಾರತ ಯಾವ ಥರ ಆಗಬೇಕು, ಯಾವ ರೀತಿ ಆಗಬೇಕು, ಭವ್ಯ ಭಾರತವಾಗಲಿ ಅನ್ನೋ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಶಕ್ತಿ ಸಂಭೃತಂ ಯುಕ್ತಿ ಸಂಭೃತಂ, ಶಕ್ತಿಯುತವಾಗಿರಲಿ, ಬಲಿಷ್ಠವಾಗಿರಲಿ, ಯಾವಾಗಲೂ ಬಲಿಷ್ಠವಾಗಲಿ, ಸಂಪದ್ಭರಿತವಾಗಿರಲಿ, ಜ್ಞಾನದಿಂದ ಶಕ್ತಿಯಿಂದ ಶಸ್ತ್ರಶಾಸ್ತ್ರಗಳಿಂದ ಎಲ್ಲ ಜನರನ್ನು ರಕ್ಷಣೆ ಮಾಡುವಂಥ ಬಲಿಷ್ಠ ರಾಷ್ಟ್ರವಾಗಬೇಕು, ಹಾಗೆ ಯುಕ್ತಿ ಜ್ಞಾನದಿಂದ ಕೂಡಿರಬೇಕು. ನಮ್ಮ ದೇಶ ವೈವಿಧ್ಯತೆಯ ದೇಶ, ವೈವಿಧ್ಯತೆಯಲ್ಲಿ ಏಕತೆ ಇರುವಂಥ ಏಕೈಕ ದೇಶ. ಹಾಗಾಗಿ ಈ ವೈವಿಧ್ಯತೆಯಲ್ಲೂ ಕೂಡ ಬಲಿಷ್ಠವಾಗಬೇಕು ನಮ್ಮ ಭಾರತ. ನಮ್ಮ ರೀತಿ ನೀತಿ, ನಮ್ಮ ಒಂದು
ವೈವಿಧ್ಯತೆಯ ಒಂದು ವೈವಿಧ್ಯತೆಯೇ ನಮ್ಮ ಬಲವಾಗಬೇಕು. ಹಾಗೆ ಕರ್ಮನಿಷ್ಠೆ ಧರ್ಮನಿಷ್ಠೆಯಿಂದ ಬಲಿಷ್ಠವಾಗಿರಬೇಕು, ಕೂಡಿರಬೇಕು ಅನ್ನೋದನ್ನು ಇದರಲ್ಲಿ ನಮಗೆ ತಿಳಿಸಿದ್ದಾರೆ. ಇನ್ನು ಇದರ ಒಂದು ಇದು ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೇನೆ. ಇದನ್ನು ಇದರ ವಿವರಣೆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಇನ್ನು ನಿಮಗೆ ಜಾಸ್ತಿ ಇದರ ಬಗ್ಗೆ ಇದರ ಅರ್ಥ ತಿಳಿಬೇಕು ಅಂದರೆ ನೀವು ಆ ವಿಡಿಯೋವನ್ನು ನೋಡ್ಬೋದು. ಇಂಗ್ಲೀಷ್ ಹಾಗೂ ಹಿಂದಿಯಲ್ಲಿ ಅದನ್ನು ವಿವರಿಸಿದ್ದಾರೆ. ಕನ್ನಡದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಇದನ್ನು ನಿಮಗೆ ಹೇಳಿದ್ದೇನೆ. ಹಾಗಾಗಿ ಇದನ್ನು ಮಕ್ಕಳಿಗೆ ಹೇಳ್ಕೊಡಿ, ಮಕ್ಕಳು ಹಾಡಬೇಕು. ನಮ್ಮ ನಡೆ ನುಡಿ ಭಾಷೆಯಲ್ಲಿ ನಮ್ಮ ದೇಶ ನಮ್ಮ ಸಂಸ್ಕೃತಿ ಮೆರಿಬೇಕು, ಅಖಂಡ ಭಾರತವಾಗಬೇಕು ಅನ್ನೋದನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭ ದಿನ.